ನನಗೆ ಅದನ್ನು ನೋಡಿದ ಕೂಡಲೇ ಒಂಥರ ನಗು ಬರ್ತದೆ. ಇವರೆಲ್ಲರೂ ಸತ್ಯ ಹರಿಶ್ಚಂದ್ರ ರಾಜನ ಮನೆಯಲ್ಲಿ ಬಾಡಿಗೆ ಇದ್ದವರಂಗೆ ಮಾತಾಡ್ತಾರಲ್ಲ ಇವರು. 20 ವರ್ಷ ನೋಡಿಲ್ಲ ಇವ್ರದ್ದು ಕತೆ ಏನಿದೆ ಅನ್ನೋದು. ಬೇರೆಯವರಿಗೆ ಅದು ಬೇರೆ ಥರ ಅರ್ಥ ಆಗ್ಬೋದು, ಆದರೆ ನನಗೆ ಅದು ನೋಡಿದ್ದೀನಿ ಇವ್ರನ್ನ ಯಾರ್ಯಾರು ಏನೇನು ಹೆಂಗೆ ಮಾಡ್ತಿದ್ರು ಏನು ಮಾಡ್ತಿದ್ರು ಅಂತೇಳಿ ಮಾತಾಡಲಿ, ಅಪಾದನೆ ಮಾಡಲಿ. ಒಂದು ಬೆರಳು ಮುಂದೆ ಮಾಡುವಾಗ ನಾಲ್ಕು ಬೆರಳು ನಮ್ಮ ಕಡೆ ಇರ್ತಾವೆ ಅಂತಕ್ಕಂಥ ಅರಿವು ಇರಬೇಕು ಅವ್ರಿಗೆ. ಶ್ರೀರಾಮುಲು ಅವರಿಗೆ ಸಮಯ ಪ್ರಜ್ಞೆ ಭಾಳಷ್ಟು ಕಡಿಮೆ ಇದೆ ನಾವು ನೋಡಿದೆ. ಬಳ್ಳಾರಿ ಜಿಲ್ಲೆನೇ ಕಳ್ಕೊಂಡಿದ್ದಾರೆ ಈಗಾಗಲೇ ಅವರು. ಶ್ರೀರಾಮುಲು ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದೇನು ಅರ್ಥರಹಿತವಾಗಿರ್ತಕ್ಕಂಥ ವಿಚಾರಗಳಿರ್ತಾವೆ ಅಲ್ಲಿ. ಯಾರಾದರೆ ಪ್ರಬುದ್ಧ ರಾಜಕಾರಣಿ ಏನಾದರೂ ಮಾತಾಡಿದರೆ ಅದರ ಬಗ್ಗೆ ಚರ್ಚೆಗಳು ಮಾಡ್ತಕ್ಕಂಥದ್ದು ಸೂಕ್ತ.